ಇಂದು ಒಂದೇ ದಿನ ಸಿಎಂ ಸಿದ್ದರಾಮಯ್ಯ ಹಾಗೂ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಇಬ್ಬರು ಹಾಸನಾಂಬೆ ದರ್ಶನ ಪಡೆದಿದ್ದಾರೆ ದರ್ಶನದ ಬಳಿಕ ಒಬ್ಬರನ್ನೊಬ್ಬರ ವಿರುದ್ಧ ಟೀಕೆ ವಾಗ್ದಾಳಿಗಳನ್ನು ಮಾಡಿದ್ದಾರೆ ಆಸೆ ಆಮಿಷ ಒಡ್ಡಿ ಊಹಾಪೋಹ ಹರಡುತ್ತಿದ್ದಾರೆ ತಾಯಿ ಅನುಗ್ರಹದಿಂದ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಎಂಬ ಸಂದೇಶ ರವಾನೆ ಆಗಬೇಕೆಂದು ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರು ಇನ್ನು ಒಂದೇ ದಿನ ಸಿಎಂ ಸಿದ್ದರಾಮಯ್ಯ ಹಾಗೂ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಇಬ್ಬರು ಹಾಸನಾಂಬೆ ದರ್ಶನ ಪಡೆದಿದ್ದು ದರ್ಶನದ ಬಳಿಕ ಒಬ್ರಿಗೊಬ್ರು ಟೀಕೆಯನ್ನು ಕೂಡ ನಡೆಸಿದ್ರು ಇದೇ ವೇಳೆ ಜೆಡಿಎಸ್ ಸಭೆ ಬಗ್ಗೆ ಮಾತನಾಡಿದ ಡಿ ಎಚ್ಡಿಕೆ ನಾಡಿನಲ್ಲಿ ತೀವ್ರ ಬರಗಾಲವಿದೆ ನಮ್ಮ ಶಾಸಕರ ಮೇಲೆ ಗದಾ ಪ್ರಹಾರ ನಡೀತಾ ಇದೆ ಆಸೆ ಆಮಿಷ ಒಡ್ಡಿ ಊಹಾಪೋಹ ಹರಡುತ್ತಿದ್ದಾರೆ ತಾಯಿಯ ಅನುಗ್ರಹದಿಂದ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಎಂಬ ಸಂದೇಶ ರವಾನೆ ಆಗಬೇಕು ಈ ಬರಗಾಲದಲ್ಲಿ ತಾಯಿಯ ಈ ಪುಣ್ಯ ಕ್ಷೇತ್ರದಲ್ಲಿ ಈ ಮಣ್ಣಿನಿಂದಲೇ ನಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸುತ್ತೇವೆ ಬರಗಾಲದಲ್ಲಿ ವಿದೇಶಕ್ಕೆ ಹೋಗಿ ಅಲ್ಲಿ ಸಭೆ ಮಾಡಿ ಒಗ್ಗಟ್ಟು ಪ್ರದರ್ಶಿಸೋದು ಬೇಡ ಹಾಗಾಗಿ ಆಸನದಿಂದಲೇ ಒಗ್ಗಟ್ಟು ಪ್ರದರ್ಶನ ಮಾಡಲು ಎಲ್ಲ ಶಾಸಕರು ಒಗ್ಗಟ್ಟಾಗಿ ಸೇರಿದ್ದೇವೆ ಎಂದರು ಜೆಡಿಎಸ್ನಿಂದ ಎಂಟು ಒಂಬತ್ತು ಶಾಸಕರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋದು ಸುಳ್ಳು ನಮ್ಮ ಶಾಸಕರು ಕಾಂಗ್ರೆಸ್ಗೆ ಹೋಗ್ತಾರೆ ಎಂದು ವದಂತಿ ಹಬ್ಬಿಸಲಾಗ್ತಿದೆ ಅಂತ ಕಿಡಿಕಾರದರು ಕಾಂಗ್ರೆಸ್ ವಿರುದ್ಧ ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಟೀಕೆ ವಿಚಾರ ಸಂಬಂಧ ಪ್ರತಿಕ್ರಿಯೆ ನೀಡಿದಂತ ಸಿಎಂ ಕುಮಾರಸ್ವಾಮಿ ಯಾವತ್ತು ಸತ್ಯ ಹೇಳಿದ್ದಾರೆ ಹೇಳಿ ಅವ್ರು ಬರೀ ಸುಳ್ಳೇ ಹೇಳೋದು ಸುಳ್ಳು ಆರೋಪ ಮಾಡೋದು ಸುಳ್ಳು ಹೇಳೋದು ಬಿಟ್ರೆ ಅವರಿಗೆ ಬೇರೆ ಕೆಲಸ ಇಲ್ಲ ವಿಪಕ್ಷ ಅಂದರೆ ಸಲಹೆ ಕೊಡಬೇಕು ನಾವು ಕೇಂದ್ರದ ಬಳಿ ಹಣ ಕೇಳಬಾರ್ದಾ ಅದು ಜಗಳಾನ ಕೇಂದ್ರ ರಾಜ್ಯ ಸರ್ಕಾರ ಸಮನ್ವಯದಿಂದ ಕೆಲಸ ಮಾಡಬೇಕು ರಾಜ್ಯದಲ್ಲಿ ಬರ ಬಂದಿದೆ ಕೇಂದ್ರ ಸರ್ಕಾರವು ಜವಾಬ್ದಾರಿ ಇದೆಯಾ ರಾಜ್ಯದಲ್ಲಿ ಮೂವತ್ತೇಳು ಸಾವಿರ ಕೋಟಿ ಬೆಳೆ ನಷ್ಟವಾಗಿದೆ ಕೇಂದ್ರ ಸರ್ಕಾರದ ಬಳಿ ಹದಿನೇಳು ಸಾವಿರದ ಒಂಬೈನೂರು ಕೋಟಿ ಅನುದಾನ ಕೇಳಿದ್ದೇವೆ ಕೇಂದ್ರ ಬರತಂಡ ಪರಿಶೀಲನೆ ಮಾಡಿದೆ ಆದರೆ ವರದಿ ಕೊಟ್ಟಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು ಒಂದೇ ದಿನ ಜೆ ಡಿ ಎಸ್ನ ಎಲ್ಲ ಹತ್ತೊಂಬತ್ತು ಶಾಸಕರು ಕೂಡ ಹಾಸನಾಂಬ ದರ್ಶನ ಇದರೊಂದಿಗೆ ಹಾಸನದಲ್ಲೇ ಎರಡು ದಿನ ರೆಸಾರ್ಟ್ ಒಂದನ್ನು ಬುಕ್ ಮಾಡಿಕೊಂಡು ಲೋಕಸಭಾ ಚುನಾವಣೆಗೆ ಯಾವ ರೀತಿ ತಯಾರಿಯನ್ನು ನಡೆಸಬೇಕು ಬಿಜೆಪಿ ಜೊತೆಗಿನ ಮೈತ್ರಿ ಬಗ್ಗೆ ಯಾವೆಲ್ಲ ಕ್ಲಾರಿಟಿ ತಗೋಬೇಕು ಯಾವೆಲ್ಲ ಕ್ಷೇತ್ರಗಳ ಮೇಲೆ ಕಣ್ಣಿಡಬೇಕು ಮತ್ತು ಅದನ್ನು ಗೆಲ್ಲೋ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಹೀಗಾಗಿ ಒಗ್ಗಟ್ಟನ್ನು ಪ್ರದರ್ಶಿಸುವ ಸಲುವಾಗಿ ಎಲ್ಲ ಶಾಸಕರನ್ನ ಕರ್ಕೊಂಡು ಜೊತೆಗೆ ಎಮ್ ಎಲ್ ಸಿಗಳಾಗಿರ್ಬೋದು ಅಥವಾ ಜೆ ಡಿ ಎಸ್ನ ಜಿಲ್ಲಾ ಮಟ್ಟದ ನಾಯಕರುಗಳಾಗಿರ್ಬೋದು ಎಲ್ಲರೂ ಸೇರಿಕೊಂಡು ಹಾಸನದಿಂದಲೇ ತಮ್ಮ ರಣಕಹಳೆಯನ್ನು ಲೋಕಸಭಾ ಚುನಾವಣೆಗೆ ಮೊಳಗಿಸ್ಲಿದ್ದಾರೆ ಮತ್ತೊಂದು ಕಡೆ ಕೆ ಎನ್ ರಾಜಣ್ಣ ಉಸ್ತುವಾರಿ ಸಚಿವರು ಕರೆದ್ರು ಅನ್ನೋ ಕಾರಣ ಕಾಸ್ತಕ್ಕೆ ಬಂದಿದ್ದೀನಿ ಅಂದ್ಬಿಟ್ಟು ಹಾಸನ ಬೇಯ ಸಂಪೂರ್ಣ ಪರಂಪರೆ ಹಾಗೆ ಇತಿಹಾಸದ ಬಗ್ಗೆ ತಿಳ್ಕೊಂಡಂಥ ಸಿದ್ದರಾಮಯ್ಯ ಅವರು ಖಂಡಿತವಾಗಲೂ ನಾವು ಪ್ರದರ್ಶನವನ್ನು ಮಾಡಿ ತೋರಿಸ್ತೇವೆ ಕೇಂದ್ರ ಸರ್ಕಾರದ ಬಳಿ ನಾವು ಕೇಂದ್ರ ಸರ್ಕಾರವನ್ನು ಟೀಕಿಸಿದರೆ ಜೆ ಡಿ ಎಸ್ಗೆ ಏನು ಕಷ್ಟ ಅನ್ನೋ ರೀತಿಯಲ್ಲಿ ಗುಡುಗಿದ್ದಾರೆ ಸೇರಿಗೆ ಸವಾ ಸೇರು ಅನ್ನೋ ಮಟ್ಟದಲ್ಲಿ ಹಾಸನಾಂಬೆಯ ಸನ್ನಿಧಿಯಲ್ಲಿ ಹಾಸನದಲ್ಲಿ ಕುಮಾರಸ್ವಾಮಿಯವರು ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಸೇರಿಗೆ ಸವಾ ಸೇರು ಸವಾಲನ್ನು ಹಾಕಿದ್ದಾರೆ